ನಿಧಿಗೋಸ್ಕರ ಒಂದಷ್ಟು ನರಬಲಿಗಳನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನು ನಾವು ಪೇಪರ್ಗಳಲ್ಲಿ ಒಂದಷ್ಟು ಓದಿದ್ವಿ ನಮ್ಮ ಇದರಲ್ಲಿ, ಈಗಲೂ ಓದ್ತಿರ್ತೀವಿ ನಾವು. ಆ ಒಂದು ಪಿಡುಗು ಇನ್ನೂ ಹೋಗಿಲ್ಲ ಅಂತಕ್ಕಂಥದ್ದು. ಆದರೆ ಅಧಿಕಾರಕ್ಕೋಸ್ಕರನೇ ಒಂದಷ್ಟು ನರಬಲಿಗಳಾಗ್ತವೆ ಅಂತಕ್ಕಂಥದ್ದು ಈ ಸಿನಿಮಾದ ಪ್ರಮುಖ ಕಥಾವಸ್ತು. ಸೊ ಅದರಲ್ಲಿ ಒಂದಷ್ಟು ನಾಲ್ಕು ಪ್ರಮುಖ ಹೆಸರುಗಳು ಕೇಳಿಬರ್ತವೆ, ಮೂರ್ನಾಲ್ಕು ಹಳೆಯ ಮಾಜಿ ಮುಖ್ಯಮಂತ್ರಿಗಳ ಹೆಸರುಗಳನ್ನು ಪರೋಕ್ಷವಾಗಿ ಹೇಳುವಂಥ ಒಂದು ಪ್ರಯತ್ನ ನಡೆದಿದೆ. ಸೊ ಇದರಿಂದ ಏನೆಲ್ಲ ಬೆಳವಣಿಗೆಗಳಾಗ್ಬೋದು ಅನಿಸುತ್ತೆ ಸರ್? ಆ ಎಲ್ಲ ನೀವು ಯಾವ ಯಾರನ್ನ ಯಾರ ಬಗ್ಗೆ ಹೇಳ್ತಿದ್ರೋ ಎಲ್ಲ ಮುಖ್ಯಮಂತ್ರಿಗಳ ಬಗ್ಗೆ ನನಗೂ ಅಪಾರ ಗೌರವ ಇದೆ. ಆದರೆ ಪ್ರತಿಯೊಬ್ಬ ಮನುಷ್ಯನೂ, ಪ್ರತಿಯೊಬ್ಬ ದೊಡ್ಡ ವ್ಯಕ್ತಿನೂ ಪರದೆ ತುಟ್ಕೊಂಡಿರ್ತಾನೆ. ಪರದೆ ಒಳಗೆ ನಮಗೆ ಕಾಣಿಸದೇ ಇರೋ ವ್ಯಕ್ತಿತ್ವ ಇರುತ್ತೆ. ಅಂತಹ ವ್ಯಕ್ತಿತ್ವಗಳಲ್ಲಿ ಅವ್ರು ಹೇಳಿದ್ನಲ್ಲ, ಆ ಹಂತಕ್ಕೆ ಹೋದಾಗ ತಮ್ಮನ್ನು ತಾವು ಮರ್ತುಬಿಟ್ಟಿರ್ತಾರೆ ಅವರು. ನಾನು ಮನುಷ್ಯ ಅದೆಲ್ಲ ಮೀರಿಬಿಟ್ಟಿರ್ತಾರೆ. ನಾನೇನೋ ದೇವಾಂಶ ಸಂಬೋಧ, ಸೊ ನನಗೆ ಅಧಿಕಾರ ಗಳಿಸೋದಕ್ಕೆ, ಸಂಪತ್ತು ಗಳಿಸೋದಕ್ಕೆ, ಜಗತ್ತಿನಲ್ಲಿ ಮುಂದೆ ಕಾಣಿಸೋದಕ್ಕೆ ನಾನು ಇದ್ದೀನಿ ಅಂತ ಆ ಭ್ರಮೆ ಇಟ್ಕೊಂಡಿರ್ತಾರೆ. ಭ್ರಮೆ ಇಟ್ಕೊಂಡಿರುವಾಗ ಇಡೀ ವಿಶ್ವದಲ್ಲಿ ನಡೆಯುತ್ತಿದ್ದು ಲಂಡನ್ ಬಕ್ಕಿಂಗ್ಹ್ಯಾಮ್ ಪ್ಯಾಲೇಸಲ್ಲಿ ನಡೆದಿರೋಷ್ಟು ಎಲ್ಲೂ ನಡೆದಿಲ್ಲ, ಅಷ್ಟು ನಡೆದಿದೆ, ಇವತ್ತಿಗೂ ನಡೀತಿದೆ. ಸೊ ಆ ಇದನ್ನು ನಾನು ಆ ಒಂದು ವ್ಯಕ್ತಿತ್ವನ ಅನಾವರಣಗೊಳಿಸೋದಕ್ಕೆ ನಾನು ಪ್ರಯತ್ನಿಸಿದ್ದೀನಿ. ಆದರೆ ನೇರವಾಗಿ ಯಾರ ಹೆಸರು ಹೇಳೋಕ್ಕಾಗಲ್ಲ. ಸಹಜವಾಗಿ ಆ ಹೆಸರುಗಳು ಹೇಳಿದಾಗ ನಮಗೆ ಇದು ಕೊಡ್ತಿರಲಿಲ್ಲ, ಸೆನ್ಸಾರ್ ಕೊಡ್ತಿರಲಿಲ್ಲ.